ಜೆಡಿಎಸ್ ಕೋಟಾದಲ್ಲಿ ಮುಸ್ಲಿಮರಿಗೆ ಇಲ್ಲ ಸಚಿವ ಸ್ಥಾನ ಅನ್ನುವಂತ ಒಂದು ಬ್ರೇಕಿಂಗ್ ನ್ಯೂಸ್ ದೇವೇಗೌಡ ನಿವಾಸದಿಂದ ಬರ್ತಾ ಇದೆ. ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ವೋಟ್ ಹಾಕಿಲ್ಲ ಅಂತ ದೊಡ್ಡಗೌಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಮರು ನಮಗೆ ವೋಟ್ ಹಾಕಿಲ್ಲ, ಅವರ ಸಮುದಾಯಕ್ಕೆ ನಾವ್ಯಾಕ್ ಸಚಿವ ಸ್ಥಾನ ಕೊಡಬೇಕು ಅಂತ ತಮ್ಮನ್ನ ಭೇಟಿಯಾದ ಮುಸ್ಲಿಂ ನಾಯಕರ ಮುಂದೆ ದೇವೇಗೌಡರು ಗರಂ ಆಗಿದ್ದಾರೆ. ಹಾಗಾದ್ರೆ ಉದ್ಯಮಿ ಮತ್ತು ಪರಿಷತ್ ಸದಸ್ಯರಾಗಲಿರುವ ಬಿಎಂ ಫಾರೂಕ್ ಗೆ ತಪ್ಪಲಿದೆಯಾ ಸಚಿವ ಸ್ಥಾನ ಅನ್ನುವಂತ ಪ್ರಶ್ನೆ. ಆದರೆ ಲೋಕಸಭೆಯಲ್ಲಿ ಮುಸ್ಲಿಮರ ಬೆಂಬಲ ಅತ್ಯಗತ್ಯವಾಗಿದೆ. ಹೀಗಿರುವಾಗ ಆ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಡಬೇಕಾ ಬೇಡವಾ ಅನ್ನೋ ಗೊಂದಲ ಈಗ ಉದ್ಭವ ಆಗಿದೆ. ಎಸ್, ಈ ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅವರಿಂದ. ಶ್ರೀನಿವಾಸ್, ಸುಮಾರು ದಿನದಿಂದ ಜೆಡಿಎಸ್ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಬಿಎಂ ಫಾರೂಕ್ ಹೆಸರು ಕೇಳಿ ಬರ್ತಾನೇ ಇತ್ತು. ಆದರೆ ಏಕಾಏಕಿ ದೇವೇಗೌಡರು ಇವಾಗ ಈ ರೀತಿ ಅಸಮಾಧಾನ ಹೊರಹಾಕಿರೋದು ಯಾಕೆ? ಹಾಗಾದರೆ ಫಾರೂಕ್ಗೆ ಸಚಿವ ಸ್ಥಾನ ಸಿಗಲ್ವಾ? ಅರವಿಂದ, ಈಗ ಪ್ರಮುಖವಾಗಿ ಇರುವಂತಹ ಸಮಸ್ಯೆನೇ ಅದು. ಯಾಕಂತಂದ್ರೆ ದೇವೇಗೌಡರನ್ನ ಭೇಟಿಯಾದಂತಹ ಹಲವಾರು ಮುಸ್ಲಿಂ ನಾಯಕರಿಗೆ ದೇವೇಗೌಡರೊಂದು ಪ್ರಶ್ನೆಯನ್ನ ಹಾಕಿರುವಂತದ್ದು, ಮುಸ್ಲಿಂ ಸಮುದಾಯದ ಮತಗಳು ಈ ಬಾರಿ ನಮಗೆ ಬಿದ್ದಿಲ್ಲ. ಯಾಕಂತಂದ್ರೆ ಯಾವ ಅಭ್ಯರ್ಥಿಗೂ ಕೂಡ ಇನ್ನು ಮುಸ್ಲಿಂ ಅಭ್ಯರ್ಥಿಗಳು ಗೆದ್ದಿಲ್ಲ ಅನ್ನುವಂಥದ್ದು. ಮತ್ತೆ ಈ ಬಾರಿ ಮುಸ್ಲಿಂ ಸಮುದಾಯದವರು ನಂತಹ ಒಂದು ಅಸಮಾಧಾನವನ್ನ ದೇವೇಗೌಡರು ಹೊರಹಾಕಿದ್ದಾರೆ ಅನ್ನುವಂಥದ್ದು. ಸ್ವತಃ ಕುಮಾರಸ್ವಾಮಿಯವರ ಒಂದು ಕ್ಷೇತ್ರ ಯಾವುದು, ರಾಮನಗರದಲ್ಲಿ ಕೂಡ ಕುಮಾರಸ್ವಾಮಿ ಅವರಿಗೆ ಹೆಚ್ಚು ಮುಸ್ಲಿಂ ಮತಗಳು ಬಿದ್ದಿಲ್ಲ ಅನ್ನುವಂತಹ ಡಾಟಾವನ್ನ ದೇವೇಗೌಡರು ತೆಗೆದುಕೊಂಡಿರುವಂತದ್ದು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ಮುಸ್ಲಿಂ ಕೋಟಾದಲ್ಲಿ ನಿಮಗೆ ಕೊಡಬೇಕಾ ಅನ್ನುವಂಥದ್ದು, ಯಾಕೆ ಕೊಡಬೇಕು, ನಮ್ಮ ಕೈಯನ್ನ ಜೆಡಿಎಸ್ ಕೈಯನ್ನ ಈ ಬಾರಿ ಮುಸ್ಲಿಂ ಮತದಾರರು ಹಿಡಿದಿಲ್ಲ, ಹಾಗಾಗಿ ಯಾಕೆ ನಿಮಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ದೇವೇಗೌಡರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಹೌದು, ನೀವು ಹೇಳದಾಗೆ ಫಾರೂಕ್ ಅವರ ಹೆಸರು ಪ್ರಾರಂಭದಿಂದಲೂ ಕೂಡ ಹರಿದಾಡ್ತಿತ್ತು. ಈಗ ದೇವೇಗೌಡರ ಮುಂದಿರುವಂತಹ ಒಂದು ಪ್ರಶ್ನೆನೂ ಅದೇ. ಒಂದು ವೇಳೆ ಮುಸ್ಲಿಂ ಕೋಟಾದಲ್ಲಿ ಸಚಿವ ಸ್ಥಾನ ನೀಡದೆ ಹೋದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸಮಸ್ಯೆ ಆಗಬಹುದು ಅನ್ನುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಹೊಂದಾಣಿಕೆಯಲ್ಲಿ ಲೋಕಸಭೆಯನ್ನ ಎದುರಿಸ್ತೀವಿ ಅನ್ನುವಂತಹ ಒಪ್ಪಂದವನ್ನ ಬಹಿರಂಗವಾಗಿ ಹೇಳ್ಕೊಂಡಿದೆ. ಸೊ ಹಾಗಾಗಿ ಒಂದು ವೇಳೆ ಈಗ ಕೊಡದೆ ಹೋದ್ರೆ ಮುಂದೆ ಲೋಕಸಭೆಯಲ್ಲಿ ಎಲ್ಲಿ ಮುಸ್ಲಿಂ ಮತಗಳು ಕೈ ತಪ್ಪಬಹುದು ಅನ್ನುವಂತಹ ನಿಟ್ಟಿನಲ್ಲಿ ದೇವೇಗೌಡರು ಚಿಂತನೆ ಮಾಡ್ತಿರುವಂಥದ್ದು. ಸೊ ಹಾಗಾಗಿನೇ ದೇವೇಗೌಡರಿಗೆ ಅಡಕತ್ತಿಯಲ್ಲಿ ತಿಳಿಸಿಕೊಂಡಿರುವಂಥದ್ದು. ಒಂದು ಕಡೆ ಮತಗಳು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಮತಗಳು ಬಿದ್ದಿಲ್ಲ ಅನ್ನುವಂತಹ ಅಸಮಾಧಾನ ಒಂದು ಕಡೆ ಇದ್ರೆ, ಮುಂದಿನ ದಿನಗಳಲ್ಲಿ ಲೋಕಸಭೆಯಲ್ಲಿ ಒಂದು ವೇಳೆ ಈಗ ಕೊಡದೆ ಹೋದ್ರೆ ಮತ್ತೆ ಅದು ಕೂಡ ಸಮಸ್ಯೆ ಆಗುವಂತಹ ಕಾರಣ ದೇವೇಗೌಡರು ಯೋಚನೆ ಮಾಡ್ತಿರುವಂತದ್ದು. ಅರವಿಂದ್, ಅಷ್ಟೊಂದು ಅಪಾರ ರಾಜಕೀಯ ಅನುಭವ ಇರತಕ್ಕಂತ ದೇವೇಗೌಡರು ಈ ಬಾರಿ ಚುನಾವಣೆಯಲ್ಲಿ ಮುಸ್ಲಿಂ ಮತದಾರರು ಕೈ ಹಿಡಿದಿಲ್ಲ ಅನ್ನೋ ಕಾರಣಕ್ಕೆ ಒಬ್ಬರೇ ಒಬ್ಬರನ್ನು ಕೂಡ ಸಚಿವರನ್ನಾಗಿ ಮಾಡದೇ ಇರೋ ತೀರ್ಮಾನ ತಗೋತಾರ? ಯಾಕೆಂದ್ರೆ ಮುಂದೆ ದೊಡ್ಡ ದೊಡ್ಡ ಸವಾಲುಗಳಿದೆ ಅವರಿಗೆ, ಲೋಕಸಭಾ ಚುನಾವಣೆ ಇದೆ. ಇಂಥ ಸಂದರ್ಭದಲ್ಲಿ ಮುಸ್ಲಿಮರ ಒಂದು ಆಕ್ರೋಶಕ್ಕೆ ಗುರಿ ಆಗ್ತಾರೆ ಅಂತ ಅನ್ಸುತ್ತಾ ಶ್ರೀನಿವಾಸ್? ಅರವಿಂದ್, ಹೌದು, ಖಂಡಿತವಾಗ್ಲೂ ಅದನ್ನು ಕೂಡ ತೆಗೆದು ಹಾಕುವಂತಿಲ್ಲ. ಯಾಕಂತಂದ್ರೆ ಈ ಬಾರಿ ದೇವೇಗೌಡರ ಆರೋಪ ಇರುವಂತಹದ್ದು, ಏನು ಮುಸ್ಲಿಂ ಸಮುದಾಯದ ಮತಗಳು ಈ ಬಾರಿ ನಮ್ಮನ್ನ ಕೈ ಹಿಡಿದಿಲ್ಲ ಅನ್ನುವಂಥದ್ದು. ಒಂದ್ ವೇಳೆ ಇದನ್ನೇ ಮುಂದಿಟ್ಟುಕೊಂಡು ಈಗೇನಾದ್ರೂ ಒಂದ್ ವೇಳೆ ಸಚಿವ ಸ್ಥಾನವನ್ನ ಕೊಡದೆ ಹೋದ್ರೆ ಮುಂಬರುವಂತಹ ಲೋಕಸಭೆಯಲ್ಲಿ ಇದು ಎಫೆಕ್ಟ್ ಆಗಬಹುದು ಅನ್ನುವಂಥದ್ದು. ಯಾಕಂತಂದ್ರೆ ನಾನು ಈಗಾಗಲೇ ಹೇಳಿದಾಗೆ ಹೊಂದಾಣಿಕೆಯಲ್ಲಿ ಇಬ್ಬರು ಕೂಡ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಲೋಕಸಭೆಯನ್ನ ಚುನಾವಣೆ ಎದುರಿಸಬೇಕು ಅನ್ನುವಂಥದ್ದು. ಒಂದ್ ವೇಳೆ ಈಗ ಏನು ಸಚಿವ ಸ್ಥಾನ ಕೊಡದೆ ಹೋದ್ರೆ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ನಮ್ಗೆ ಎಫೆಕ್ಟ್ ಆಗ್ಬಹುದು ಅನ್ನುವಂಥದ್ದು. ಸೊ ಈ ರೀತಿಯಾದಂತಹ ಲೆಕ್ಕಾಚಾರ ಇದರಿಂದ ದೇವೇಗೌಡರು ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾರೆ. ಅದು ಯಾಕಂತಂದ್ರೆ ರಾಜಕೀಯದಲ್ಲಿ ದೇವೇಗೌಡರಿಗೆ ತುಂಬಾ ಅನುಭವ ಇರುವಂತದ್ದು. ಸೊ ಹೀಗಾಗಿ ಯಾವ ನಿರ್ಧಾರಗಳನ್ನ ಕೈಗೊಳ್ತಾರೆ ಅನ್ನುವಂಥದ್ದು, ಬಹುಶಃ ಕೊಡದೇ ಇರಲ್ಲ ಅನ್ನುವಂಥದ್ದು ಒಂದು ಮಟ್ಟಿಗೆ ಹೇಳಲಿಕ್ಕೆ ಕಡಾಖಂಡಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ರಾಜಕೀಯದಲ್ಲಿ ಏನೆಲ್ಲ ಬೇಕಾದ್ರೂ ಆಗಬಹುದು, ಆದ್ರೆ ಅದರ ಮುಂದಿನ ನಡೆಯನ್ನ ದೇವೇಗೌಡರು ಯಾವ ರೀತಿಯಾಗಿ ನಡೆಸ್ತಾರೆ ಅನ್ನುವಂಥದ್ದೇ ಈಗ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಶ್ರೀನಿವಾಸ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.